ವಿಶೇಷವಾಗಿ ಯುವಕರು ಯುವತಿಯರು ನಿಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ಆರ್ ಎಸ್ ಎಸ್ ನವರು ಇದಾರಲ್ಲ, ಅಲ್ಲಿ ಒರಿಜಿನಲ್ ಗಿರಾಕಿಗಳಿದ್ದಾರಲ್ಲ ಆರ್ ಎಸ್ ಎಸ್ ನವರು, ಅವ್ರ್ಯಾರು ಮುಂದ್ಗಡೆ ಬರಲ್ಲ. ಪಾಪ ಹಿಂದುಳಿದ ಜಾತಿಗೆ ಸೇರಿದವರು, ಪರಿಶಿಷ್ಟ ಜಾತಿಗೆ ಸೇರಿದವರು, ಪರಿಶಿಷ್ಟ ವರ್ಗದವ್ರು ಸೇರಿದವರು, ಬಡವರ ಮಕ್ಕಳು ಅವ್ರನ್ನ ಮುಂದಕ್ಕೆ ತಳ್ಳಿ. ನಮ್ಮ ಎನ್ ಎಸ್ ಯು ಹುಡುಗರು ಇಲ್ಲ ಇದ್ದಾರ, ಅವ್ರ್ಯಾರೋ ನಮ್ಮ ಕೀರ್ತಿ ಕೀರ್ತಿ ಅಲ್ಲೆಲ್ಲ ಒಂದು ಚಡ್ಡಿ ಸುಟ್ಟು ಹಾಕಿದ್ರಪ್ಪ ಇವ್ರ ಮನೆ ಮುಂದೆ, ತಿಪ್ಪೂರಿನಲ್ಲಿ ನಾಗೇಶ್ ಮನೆ ಮುಂದೆ ಒಂದು ಚಡ್ಡಿ ಸುಟ್ಟು ಹಾಕಿದ್ರು. ಏನ್ ಚಡ್ಡಿ, ಒಂದು ಚಡ್ಡಿ ಸುಟ್ಟು ಹಾಕ್ತಾ ಜೈಲಿಗೆ ಕಳಿಸ್ಬಿಟ್ಟು. ಅದಕ್ಕೆ ಯಾರಾದರೂ ಒರಿಜಿನಲ್ ಆರ್ ಎಸ್ ಎಸ್ ನವರು ಇದ್ದಾರಲ್ಲ, ಅವ್ರು ಯಾವನು ಚಡ್ಡಿ ಒತ್ಕೊ ಬಂದಿಲ್ಲ ನಮ್ಮ ಮನೆಗೆ, ಆ ಚಡ್ಡಿ ಒತ್ಕೊ ಬಂದವ್ರು ನಾರಾಯಣ ಸ್ವಾಮಿ. ದಲಿತರ ಜಾತಿ ಸೇರಿದವರು ನೋಡಿ ಎಂತವ್ರಿಗೆ ಚಡ್ಡಿ ಹೊಡ್ಸಿ ಕಳಿಸವ್ರೆ, ಅವ್ರ ಮೇಲೆ ಏನಾದ್ರು ಕೇಸ್ ಹಾಕಿದಾರ? ಹಾಕ್ಲಿಲ್ಲ. ಪಾಪ ಈ ಹುಡುಗರಿಗೆ ಒಂದು ಚಡ್ಡಿ ಸುಟ್ಟದಕ್ಕೆ ಜೈಲಿಗೆ ಕಳಿಸ್ಬಿಟ್ರು. ಎಷ್ಟು ಒಂದು ವಾರ ಇದ್ರ ಜೈಲಿನಲ್ಲಿ? ಒಂದು ವಾರ ಜೈಲಿನಲ್ಲಿ ಇದ್ದಿಲ್ಲ, 10 ದಿನ. ದೇಶದಲ್ಲಿ ಏನಾದ್ರು ಕಾನೂನು ಸುವ್ಯವಸ್ಥೆ ಇದೆಯಾ? ಮಾತೆತ್ತಿದ್ರೆ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತಾಗ್ತಿದೆ. ಸತ್ಯ ಹೇಳಿಲ್ಲ, ಸತ್ಯ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ಜೈಲಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಇದು ಇವತ್ತು ದೇಶವನ್ನ, ಇಡೀ ದೇಶವನ್ನ ತಪ್ಪುದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ. ನೈಜವಾದಂತಹ ಸಮಸ್ಯೆಗಳೇನಿದ್ದಾವೆ, ವಾಸ್ತವಿಕ ಸಮಸ್ಯೆಗಳೇನಿದ್ದಾವೆ, ಆ ಸಮಸ್ಯೆಗಳನ್ನ ಮುಚ್ಚಾಕಿ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಮುನ್ನೆಲೆಗೆ ತಗೊಂಡು ಇವತ್ತು ದೇಶವನ್ನು ಕತ್ತಲಲ್ಲಿ ಇರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು, ಬಿಜೆಪಿ ಸರ್ಕಾರ, ಆರ್ ಎಸ್ ಎಸ್ ಅವರು ಮಾಡ್ತಾರೆ. ಇವರ ಈ ಉನ್ನಾರವನ್ನ ಪ್ರತಿಯೊಬ್ಬ ಯುವಕರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ನಿಮ್ಮ ಯುವ ಧ್ವನಿಯಾಗಬೇಕು, ಇದು ನಿಮ್ಮ ಯುವ ಗರ್ಜನೆ ಆಗಬೇಕು. ಇದು ಮಾಡಿದಾಗ ಮಾತ್ರ ಈ ದೇಶದ ಸಮಸ್ಯೆಗಳನ್ನು ಜನರಿಗೆ ತಿಳಿಸಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಇದನ್ನು ಮಾಡಬೇಕು ಯುವಕರು. ಇವತ್ತು ಸಂವಿಧಾನ ಅಪಾಯದಲ್ಲಿದೆ. ಸಂವಿಧಾನ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಸಂವಿಧಾನ ಉಳಿಸಬೇಕಾಗಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವ ಉಳಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲ ಯುವಕರು, ವಿಶೇಷವಾಗಿ ಕಾಂಗ್ರೆಸ್ಸಿನ ಜವಾಬ್ದಾರಿ. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿರೋರು, ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥವ್ರು, ಸಾವಿರಾರು ಜನ ಪ್ರಾಣ ಕಳ್ಕೊಂಡಿರೋರು ಕಾಂಗ್ರೆಸ್ನವರೇ ಹೊರತು ಬಿಜೆಪಿಯವರಲ್ಲ. ಯಾರು ಒಬ್ರು ಪ್ರಾಣ ಕಳ್ಕೊಂಡ್ರೆ ತೋರಿಸಿ ನೋಡೋಣ ಬಿಜೆಪಿಯವರು. ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿದವರು. ನನಗಿಂತ ಸ್ವಲ್ಪ ವಯಸ್ಸು ಕಡಿಮೆ, ಅವ್ರು ಯಾರು ಕೂಡ ನಿಮಗೆ ಜ್ಞಾಪ ಆಶ್ಚರ್ಯ ಆಗ್ತದೆ ಓದ್ಕೋಬೇಕು. ಅದಕ್ಕೆ ಇತಿಹಾಸ ಓದ್ಬೇಕು, ಅದಕ್ಕೆ ಇತಿಹಾಸ ತಿರ್ಚದು. 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆದಾಗ ಇದೇ ಆರ್ ಎಸ್ ಎಸ್ ನವರು ಬ್ರಿಟಿಷ್ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದ್ದರು. ಅವ್ರು ಯಾವತ್ತೂ ಕೂಡ ಬ್ರಿಟಿಷ್ನವ್ರನ್ನ ತೊಲಗಬೇಕು ಅಂತೇಳಿ ಹೋರಾಟವನ್ನು ಮಾಡಲಿಲ್ಲ. ಬ್ರಿಟಿಷ್ನವರು ಹೋಗಿ ದೇಶ ಸ್ವತಂತ್ರ ಆಗಬೇಕು ಅಂತೇಳಿ ಹೋರಾಟ ಮಾಡಲಿಲ್ಲ. ದೇಶದ ಸ್ವಾತಂತ್ರ್ಯ ಬೆಲೆ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಹೊರತು ಬೇರೆಯವ್ರಿಗೆ ಯಾರಿಗೂ ಅಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಬೇಕು ಬೇಡ, ನಾವು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ.
ಇವತ್ತು ಮೇಲು ಕೀಳು ಬಡವ ಬಲ್ಲಿದ ಹೀಗೆ ಇರಬೇಕು. ಭಾರತೀಯ ಜನತಾ ಪಕ್ಷದವರು ಇದರಲ್ಲ ಯಾವಾಗಲೂ ಕೂಡ ತಳ ಸಮುದಾಯದವ್ರ ಬಗ್ಗೆ ಯೋಚನೆ ಮಾಡಿದವರಲ್ಲ. ನೀವು ನೋಡಿ ಮೀಸಲಾತಿ ಕೊಟ್ಟರಲ್ಲ ಯಾರು ವಿರೋಧ ಮಾಡಿದವ್ರು ಯಾರು? 1991 ವಿ ಪಿ ಸಿಂಗ್ರು ಮಂಡಲ್ ಕಮಿಷನ್ ವರದಿ ಜಾರಿಗೆ ಕೊಡ್ತೀನಿ ಮೀಸಲಾತಿ ಕೊಡ್ತೀನಿ ಅಂತ ವಿರೋಧ ಮಾಡಿದವ್ರು ಯಾರು? ಇದೇ ಬಿಜೆಪಿಯವರು, ಇದೇ ಅದ್ವಾನಿಯವರು ರಥಯಾತ್ರೆಯನ್ನು ಹೊರಟರು. ಐಎಂಎಲ್ಗೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಡ್ತೀವಿ ಅಂತೇಳಿ ಅರ್ಜುನ್ ಸಿಂಗ್ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾಗ ಅದನ್ನು ವಿರೋಧ ಮಾಡಿದವರು ಯಾರು? ಐಐಟಿಗಳಲ್ಲಿ ಐಐಸಿಗಳಲ್ಲಿ ಇವರಲ್ಲೆಲ್ಲ ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ ವಿರೋಧ ಮಾಡಿದವರು ಯಾರು? ಕರ್ನಾಟಕದಲ್ಲಿ ಇದೇ ಅನಂತಕುಮಾರ್ ಇಲ್ಲ ಪಾಪ, ಅವರು ಅನಂತಕುಮಾರ್ ಯಡಿಯೂರಪ್ಪ ಈಶ್ವರಪ್ಪ ಇವರೇ ಪ್ರತಿಭಟನೆ ಮಾಡಿದವರು. ಅವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರಲ್ಲ, ಮೀಸಲಾತಿ ಪರವಾಗಿರ್ತಕ್ಕಂಥವ್ರಲ್ಲ. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ, ಯುವಕರಿಗೆ ನೀವು ತಿಳ್ಕೋಬೇಕು. ಸಂವಿಧಾನದ ಆರ್ಟಿಕಲ್ 15-16 ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಇಲ್ಲ. ನೀವು ಓದಿ ನೋಡಿ ಆರ್ಟಿಕಲ್ 15-16 ಓದಿ ನೋಡಿ, ಅಲ್ಲಿ ಹೇಳಿರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರು ಮಾತ್ರ ಮೀಸಲಾತಿ ಕೊಡಬೇಕು ಅಂತ ಹೇಳಿದರು. ಒಂದೇ ದಿನದಲ್ಲಿ ನರೇಂದ್ರ ಮೋದಿ ಅವರು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ರಾಜ್ಯಸಭೆ ಲೋಕಸಭೆಯಲ್ಲಿ ತಗೊಂಡು ತಿದ್ದುಪಡಿ ಮಾಡಿ 10% ಮೇಲ್ಜಾತಿಯವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟರಲ್ಲ, ನಾವು ಸಹಿಸ್ಕೋಬೇಕು ಇದನ್ನ. ಇದು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಹೆಜ್ಜೆನ ತೀರ್ಮಾನನ. ಇಂಥ ಅನೇಕ ವಿಚಾರಗಳಿದ್ದಾವೆ ದೇಶದ ಮುಂದೆ, ಎಲ್ಲ ವಿಚಾರಗಳನ್ನ ನೀವು ಕೈಗೆತ್ತಿಕೊಂಡು ಇವತ್ತು ಬದಲಾವಣೆಗೆ ಪ್ರಯತ್ನವನ್ನು ಮಾಡಬೇಕು. ಕರ್ನಾಟಕದಲ್ಲಿ ಕೂಡ ಒಂದು ಕೆಟ್ಟ ಸರ್ಕಾರ ಇದೆ, 40% ಸರ್ಕಾರ ಭ್ರಷ್ಟಾಚಾರ ನಾನು ಯಾವ ಕಾಲದಲ್ಲೂ ಕೂಡ ನೋಡಿದ್ದೀನಿ. ನಾನು 84 ಮಂತ್ರಿಯಾಗಿದ್ದೀನಿ, 84 ಆಗಸ್ಟ್ ಮಂತ್ರಿಯಾಗಿದ್ದೀನಿ, 83 MLA ಆಗಿದ್ದೀನಿ. ಈ 40 ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತಕ್ಕಂಥ ಸರ್ಕಾರ ಹಿಂದೆ ಯಾವಾಗಲೂ ಕೂಡ ಬಂದಿರಲಿಲ್ಲ. ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತಾರೆ, ಈ ಸರ್ಕಾರ 40% ಸರ್ಕಾರ, ಇದೊಂದೇ ಇಶ್ಯೂ ಸಾಕು ತಗೊಂಡೋಗಿ ಜನಗಳಲ್ಲಿ. 40% ಕರಪ್ಷನ್ ಗೌರ್ಮೆಂಟ್, ಇದು ಇಟ್ ಇಸ್ ನಾಟ್ ಮೈ ಅಲಿಗೇಷನ್, ದಿಸ್ ಅಲಿಗೇಷನ್ ಹ್ಯಾಸ್ ಬಿನ್ ಮೇಡ್ ಬೈ ದಿ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್. ಒನ್ ಮಿಸ್ಟರ್ ಅವನ ಹೆಸರೇನು? ಕೆಂಪಣ್ಣ, ಊ ರೋಟ್ ಎ ಲೆಟರ್ ಟು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಲೀಜಿಂಗ್ ದಟ್ ದಿಸ್ ಗೌರ್ಮೆಂಟ್ ಇಸ್ ಎ 40% ಕಮಿಷನ್ ಗೌರ್ಮೆಂಟ್. ಈ ಸರ್ಕಾರ ಇರಬೇಕಾ? ಈ ಸರ್ಕಾರ ತೊಲಗಬೇಕಲ್ಲ, ಇದು ನಮ್ಮೆಲ್ಲರ ಜವಾಬ್ದಾರಿ ಅಲ್ಲ. ನೋಡಿ ಯುವಕರು ಪಾಪ ಪಬ್ಲಿಕ್ ಇದ್ದವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು 545 ಆಯ್ಕೆ ಮಾಡಿದ್ದಾರೆ ಆ PSIಗಳು. 545 300 ದುಡ್ಡು ವಸೂಲು ಮಾಡಿಬಿಟ್ಟಿದ್ದಾರೆ ತಿದ್ದಕ್ಕೆ, ತಿದ್ದಿ ಸೆಲೆಕ್ಟ್ ಮಾಡೋಕ್ಕೆ. ಅಶ್ವಥ್ ನಾರಾಯಣ ಸೇರ್ಕೊಂಡಿದ್ದಾರೆ, ಅಶೋಕ ಸೇರ್ಕೊಂಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಸೇರ್ಕೊಂಡಿದ್ದಾರೆ, ಯಡಿಯೂರಪ್ಪನವ್ರ ಮಗ ಸೇರ್ಕೊಂಡಿದ್ದಾರೆ, ಎಲ್ಲ ಸೇರ್ಕೊಂಡು ಇವತ್ತು ಪಾಪ ಪ್ರಾಮಾಣಿಕವಾಗಿ ಬರೆದಂತ ಮಕ್ಕಳು ಭವಿಷ್ಯ ಹಾಳು ಮಾಡಿದ್ದಾರೆ.
ಕಂಡೀಷನ್ ಟುಡೇ. ಎಲ್ಲ ಅನೇಕ ವಿಚಾರಗಳನ್ನ ಇವತ್ತು ಅನೇಕ ವಿಚಾರಗಳು ಜನರಿಗೆ ಸಂಬಂಧಪಟ್ಟವೇ ಅಲ್ಲ. ಆಜಾನ್ ಜನರಿಗೆ ಸಂಬಂಧಪಟ್ಟಂತ, ಯುವಕರಿಗೆ ಸಂಬಂಧಪಟ್ಟಂತ, ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತ, ಬೆಲೆ ಏರಿಕೆಗೆ ಸಂಬಂಧಪಟ್ಟಂತ, ಆಜಾನು ಹಲಾಲು ವ್ಯಾಪಾರ ಮಾಡೋದು, ಜಾತ್ರೆಗಳಲ್ಲಿ ಹಬ್ಬಗಳಲ್ಲಿ ವ್ಯಾಪಾರ ಮಾಡೋದು, ಇಂಥ ವಿಚಾರಗಳನ್ನು ತೆಗೆದುಕೊಂಡಿದ್ದಾರೆ. ಇವನ್ನೆಲ್ಲ ತಗೊಂಡು ಜನರನ್ನ ಯುವಕರ ಮನಸ್ಸನ್ನ ಕಿರಣಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾವು ವಿ ಆರ್ ನಾಟ್ ಅಗೇನ್ಸ್ಟ್ ಹಿಂದೂ ಧರ್ಮ, ವಿ ಆರ್ ಅಗೇನ್ಸ್ಟ್ ಹಿಂದುತ್ವ. ನಾನು ಹಿಂದೂ, ಇಲ್ಲಿ ಕುಳಿತಿರ್ತಕ್ಕಂಥವ್ರು ಅನೇಕ ಜನ ಹಿಂದೂಗಳಿರೋರು. ನಾವು ಹಿಂದೂ ಧರ್ಮದ ವಿರುದ್ಧನೂ ಇಲ್ಲ, ಇಸ್ಲಾಂ ಧರ್ಮದ ವಿರುದ್ಧನೂ ಇಲ್ಲ, ಕ್ರೈಸ್ತ ಧರ್ಮದ ವಿರುದ್ಧನೂ ಇಲ್ಲ, ಎಲ್ಲ ಧರ್ಮದ ಪರವಾಗಿರ್ತಕ್ಕಂಥವ್ರು ನಾವು. ದಟ್ ಇಸ್ ವಾಟ್ ಅವರ್ ಕಾನ್ಸ್ಟಿಟ್ಯೂಷನ್ ಸೇಸ್. ಸಹನೆ, ಸಹಬಾಳವೆ, ಇದು ಮಂತ್ರ ಆಗ್ಬೇಕು ನಮಗೆ. ಸಹನೆ ಮತ್ತು ಸಹಬಾಳವೆ ಇವೆರಡು ಮಂತ್ರಗಳಾಗಬೇಕು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಇದನ್ನೇ ಸಂವಿಧಾನ ಹೇಳ್ತಕ್ಕಂಥದ್ದು, ಇದೇ ಸಂವಿಧಾನದ ಮೂಲ ತತ್ವ. ಇವತ್ತು ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ. ಎಲ್ಲ ಸತ್ತು ಮಾತಾಡ್ತಾ ಇಲ್ಲ ಇವನು, ನನ್ನವರು ಅನಂತ್ ಕುಮಾರ್ ಹೆಗಡೆ ಅಂತ ಇದ್ದ ಮಂತ್ರಿ ಆಗಿದ್ದ. ಅವನು ಇಲ್ಲಿ ಒಂದ್ಸಾರಿ ಈ ಕಡೆ ಬಂದು ಕೊಪ್ಪಳಕ್ಕೆ ಬಂದ್ಬಿಟ್ಟು, ನಾವು ಅಧಿಕಾರಕ್ಕೆ ಬಂದಿರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಈ ಸಂವಿಧಾನ ಓದ್ರೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು ಉಳಿಲಿಕ್ಕೆ ಸಾಧ್ಯನಾ? ಅದಕ್ಕೋಸ್ಕರವಾಗಿ ಸಂವಿಧಾನ ಉಳಿಸಬೇಕು. ಭಾರತೀಯ ಜನತಾ ಪಕ್ಷದವರು ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ, ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಹಿಟ್ಲರ್ ಏನ್ ಜರ್ಮನಿನಲ್ಲಿ ಸರ್ವಾಧಿಕಾರ ಮಾಡಿದ್ರು, ಅನೇಕ ಜನ ಸಾವರ್ಕರ್ ಅಂತೇವರು, ಗೋಲ್ವಾಲ್ಕರ್ ಅಂತೇವರು ಹಿಟ್ಲರ್ ನೀತಿಯನ್ನು ಉಗಳಿದ್ದಾರೆ. ಇವರಿಗೆ ಪ್ರಜಾಪ್ರಭುತ್ವದ ನಂಬಿಕೆ ಇರ್ಲಿಕ್ಕೆ ಸಾಧ್ಯನಾ? ಇವತ್ತು ಬೆಲೆ ಏರಿಕೆ ಗಗನ ಮುಟ್ಬಿಟ್ಟಿದೆ. ಪೆಟ್ರೋಲ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸುಮಾರು 68 ರಿಂದ 70 ರೂಪಾಯಿ ಇತ್ತು ಒಂದು ಲೀಟ್ರಿಗೆ. ಡೀಸೆಲ್ 46 ರೂಪಾಯಿ ಇತ್ತು. ಇವತ್ತು ಪೆಟ್ರೋಲ್ 113 ರೂಪಾಯಿ, ಡೀಸೆಲ್ 95 ರೂಪಾಯಿ, ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು, ಇವತ್ತು 1050 ರೂಪಾಯಿ. ಜೀವನ ಮಾಡೋಕ್ಕಾಗತ್ತ ಬಡವರು? ದಲಿತರು ಮಾಡೋಕ್ಕಾಗತ್ತ? ಹಿಂದುಳಿದ ಜಾತಿಯವರು ಮಾಡೋಕ್ಕಾಗತ್ತ? ಅಲ್ಪಸಂಖ್ಯಾತರು ಮಾಡೋಕ್ಕಾಗತ್ತ? ಉದ್ಯೋಗನೇ ಇಲ್ಲ, ಎಲ್ಲಿಂದ ಕೆಲಸ ಮಾಡ್ತಾರೆ? ಜನರ ಕೈಯಲ್ಲಿ ದುಡ್ಡಿದ್ದಿರ್ತಾನೆ ಮಾರುಕಟ್ಟೆಗೆ ಹೋಗೋದು. ಉದ್ಯೋಗ ಸೃಷ್ಟಿಯಾದ್ರೆ ದುಡ್ಡು ಬರ್ತದೆ, ದುಡ್ಡು ಬಂದ್ರೆ ಮಾರುಕಟ್ಟೆಗೆ ಹೋಗ್ತಾರೆ, ಮಾರುಕಟ್ಟೆಗೆ ಹೋದ್ರೆ GDP ಬೆಳೀತದೆ. ಇದು ಇವತ್ತು ದೇಶದ ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿಯವರು ದೇಶ ಹಾಳು ಮಾಡ್ತಾರೆ. ಎಷ್ಟು ಬೇಗ ನರೇಂದ್ರ ಮೋದಿಯವರು ತೊಲಗ್ತಾರೋ, ಕರ್ನಾಟಕದಲ್ಲಿ BJP ಸರ್ಕಾರ ತೊಲಗುತ್ತೋ, ಅಷ್ಟು ರಾಜ್ಯಕ್ಕೆ ದೇಶಕ್ಕೆ ಒಳಿತು, ಯುವಕರಿಗೆ ಒಳಿತಾಗ್ತದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾರೆ.